ಎಲ್ಲಿ ಹುಡುಕಿದ್ರು ಅದಿತ್ತು ಈ ಗದ್ದೆಯಲ್ಲಿ. ಈಗ ನೀವು ಆಟ ಆಡ್ತಾ ಇರುವಂತಹ ಗದ್ದೆಯಲ್ಲಿ ಇಡೀ ಹುಡುಕಾಡಿ ಎಲ್ಲಿ ಯಾರಿಗೆ ನಿಧಿ ಸಿಗ್ತದೆ ಅಂತ ಹೇಳಿ ನೋಡಿ. ಸಿಕ್ಕಿದವರಿಗೆ ನೀವು ಭಾಗ್ಯಶಾಲಿಗಳು ಎಂಬುದಾಗಿ ನಾವು ಘೋಷಿಸ್ತೇವೆ. ನಿಮಗೆ ಬಹುಮಾನ ಇದೆ, ಓಪನ್ ಟು ಆಲ್. ಯಾರು ಬೇಕಾದ್ರೂ ಹುಡುಕಬಹುದು, ಗಂಡಸರು ಹುಡುಕಬಹುದು, ಹೆಂಗಸರು ಹುಡುಕಬಹುದು, ಮಕ್ಕಳು ಹುಡುಕಬಹುದು. ಯಾರು ಬೇಕಾದ್ರೂ ಬನ್ನಿ, ಅಜ್ಜಂದಿರು ಬನ್ನಿ, ಅಜ್ಜಿಯಂದಿರು ಬನ್ನಿ, ಮಕ್ಕಳು ಬನ್ನಿ, ಅಕ್ಕಂದಿರು ಬನ್ನಿ, ಅಮ್ಮಂದಿರು ಬನ್ನಿ, ಎಲ್ಲರೂ ಬನ್ನಿ. ಹುಡುಕಿ ಹುಡುಕಿ ಇಡೀ ಹುಡುಕಾಡಿ ಜಾಲಾಡಿ. ಸ್ಟೀಲ್ ಪಾತ್ರದಲ್ಲಿ ನಿಧಿ ಇದೆ. ತುಂಬಾ ದೊಡ್ಡ ಸ್ಟೀಲ್ ಪಾತ್ರ ಇರ್ಬೋದು ಅಥವಾ ಚಿಕ್ಕ ಸ್ಟೀಲ್ ಪಾತ್ರ ಇರ್ಬೋದು. ನಮ್ಮ ಹಿರಿಯರು ಬಚ್ಚಿಟ್ಟಿದ್ದಾರೆ. ಆ ನಿಧಿಯನ್ನು ಹುಡುಕಿ ನಮಗೆ ಉಪಕಾರ ಮಾಡಬೇಕು. ನಿಮಗೆ ನಿಧಿಯನ್ನು ಹುಡುಕೋದು, ನಿಧಿಯನ್ನು ಕೊಡೋದಿಲ್ಲ, ಆದರೆ ಅದರ ಬದಲು ಬಹುಮಾನವನ್ನು, ವಿಶೇಷ ಬಹುಮಾನವನ್ನು ಕೊಡ್ತೇವೆ. ದಯವಿಟ್ಟು ಬದಿಯಲ್ಲಿರುವ ಎಲ್ಲ ಗಂಡಸರು, ಮಕ್ಕಳು, ಅಕ್ಕಂದಿರು, ಅಮ್ಮಂದಿರು ಎಲ್ಲರೂ ಕೂಡ ಇಳಿಬೇಕು, ಗದ್ದೆಗೆ ಇಳಿದು ಹುಡುಕಾಡಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇವೆ. ಅಚ್ಚ ತುದಿಯಿಂದ ಈಚ ತುದಿಯವರೆಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಮ್ಮ ಭಾರತದಲ್ಲಿ ರತ್ನ ಮುತ್ತುಗಳು, ವೈಢೂರ್ಯಗಳು ಇರುವಂತಹ ಬಹಳ ಪುಣ್ಯ ನೆಲ. ಆದರೆ ಅದೇ ರೀತಿಯಾಗಿ ನಮ್ಮ ಈ ಗದ್ದೆಯು ಕೂಡ ಹಾಗೆ ಆಚೆ ತುದಿಯಿಂದ ಈಚ ತುದಿಯವರೆಗೂ ಕೂಡ ಬಹಳ ಒಳ್ಳೆಯ ಪುಣ್ಯದ ನೆಲ ಇದು. ಈ ಮಣ್ಣಿನಲ್ಲಿ ನಿಮಗೆ ನಿಧಿ ಸಿಗಬೇಕು ಅಂತೇಳಿ ಆದರೆ ಅದು ನಿಮ್ಮ ಜೀವನದ ಬಹಳ ಬಹಳ ಭಾಗ್ಯದ ಕೆಲಸ ಅದು. ದಯವಿಟ್ಟು ಎಲ್ಲರೂ ಕೂಡ ಗದ್ದೆಗಿಳಿಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇವೆ. ಅಲ್ಲಿ ಬದಿಯಲ್ಲಿ ಕುಳಿತುಕೊಂಡು ಚಂದ ನೋಡುವುದಲ್ಲ, ದಯವಿಟ್ಟು ಎಲ್ಲರೂ ಕೂಡ ಗದ್ದೆಗಿಳಿದು ನಿಧಿಯನ್ನು ಹುಡುಕಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ದೊಡ್ಡ ಉಪಕಾರ ಮಾಡಿ ಕೊಡಬೇಕು ನಮಗೆ. ನಮ್ಮ ನಿಧಿಯನ್ನು ನಮಗೆ ಕೊಡಬೇಕು. ಸ್ಟೀಲ್ ಪಾತ್ರ ಸಿಕ್ಕಿದ್ದನ್ನು ನೀವು ತಗೊಂಡು ಹೋಗಬೇಡಿ, ನಮಗೆ ಕೊಟ್ಟು ನಿಮಗೆ ಬಹುಮಾನವನ್ನು ತಗೊಂಡು ಹೋಗುವುದಕ್ಕೆ ಅವಕಾಶವಿದೆ. ದಯವಿಟ್ಟು ಆಚೆ ಈಚೆ ಕಾಲಿನ ಅಡಿಯಲ್ಲಿ ಕೈಯಲ್ಲಿ ಎಲ್ಲ ಹುಡುಕಾಡಿ ಹುಡುಕಾಡಿ ಕೆಸರನ್ನು ಆಚೆ ಈಚೆ ಮಾಡಿ ನೋಡಿ. ಎಲ್ಲಾದ್ರೂ ಒಂದು ಕಡೆ ಇರ್ತದೆ. ಕೆಲವೊಂದು ಕೂಡಲೇ ಅದನ್ನು ಹೊತ್ತುಕೊಂಡು ತಲೆಯಲ್ಲಿ ತರಬೇಕು. ತಲೆಯಲ್ಲಿ ಹೊತ್ತು ತಂದು ಒಂದು ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಕುಣಿದಾಡೋಣ. ಆವಾಗ ಅದಕ್ಕೆ ಸರಿಯಾಗಿ ಮ್ಯೂಸಿಕ್ ಕೂಡ ಬರ್ತದೆ ಇಲ್ಲಿ. ದಯವಿಟ್ಟು ಎಲ್ಲರೂ ಕೂಡ ನಿಧಿಯನ್ನು ಹುಡುಕಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇವೆ. ನಿಧಿಯನ್ನು ಪಡೆಯಬೇಕಿದ್ರೆ ಅಷ್ಟು ಬಹಳ ದೊಡ್ಡ ಪುಣ್ಯ ಇರಬೇಕು. ಎಲ್ಲರಿಗೂ ಕೂಡ ಸಿಗುವಂಥದ್ದಲ್ಲ. ನಮ್ಮ ಹಿರಿಯರ ಕಾಲದಲ್ಲಿ ಇಲ್ಲಿ ಮಾಯಿಪ್ಪಾಡಿ ಅರಸರೆಲ್ಲ ಆಳ್ವಿಕೆ ಮಾಡಿದಂತಹ ಈ ಪುಣ್ಯ ನೆಲ ಇದು. ಅಂತಹ ನೆಲದಲ್ಲಿ ನಿಧಿ ಸಿಗಬೇಕು ಅಂತೇಳಿ ಆದರೆ ಅದು ನಮ್ಮ ಪುಣ್ಯ, ನಮ್ಮ ಹಿರಿಯರ ಪುಣ್ಯ ಹೌದು. ದಯವಿಟ್ಟು ಎಲ್ಲರೂ ಕೂಡ ಗದ್ದೆಗಿಳಿದು ಈ ಕೆಸರಿನ ಒಳಗಡೆ ಅಥವಾ ಯಾವುದೋ ಒಂದು ಕೋಲಿನ ಒಳಗಡೆ ಅಥವಾ ಯಾವುದೋ ಒಂದು ಹಗ್ಗದ ಒಳಗಡೆ ಅಥವಾ ಯಾವುದೋ ಒಂದು ಕಲ್ಲು ಇರಬಹುದು, ಏನಾದರೂ ಒಂದು ಸೂಚನೆ ಇರುವಂತಹ ಸಾಧ್ಯತೆಗಳಿವೆ. ಎಲ್ಲವನ್ನು ಕೂಡ ಆಚೆ ಈಚೆ ಮಾಡಿಕೊಂಡು ಹುಡುಕಾಡಿಕೊಂಡು ಕೂಡಲೇ ಕೂಡಲೇ ಬೇಗ ಎಲ್ಲರೂ ಕೂಡ ನಿಮ್ಮ ಭಾಗ್ಯ ಯಾರಿಗೆ, ನಿಮಗೆ ಯಾರಿಗೆ ಭಾಗ್ಯ ಇದೆ ಎಂಬುದಂತದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಹುಡುಕಾಡಿ ಹುಡುಕಾಡಿ ಸಂಶಯ ಖಂಡಿತ. ಆಮೇಲೆ ನಾನು ಇಟ್ಟದ್ದು ಇದು ಹಿರಿಯರು ಇಟ್ಟದ್ದು ಅಂತ ಹೇಳಿದ್ರೆ ಹಿರಿಯರ ಪರವಾಗಿ ನಾನು ಈಗ ನಿಧಿ ಇಟ್ಟದ್ದು. ಹಾಗಾಗಿ ಆಗೋಳಿ ಕೆಲವರೆಲ್ಲ ನಿಧಿ ಇಟ್ಟ ಜಾಗದಲ್ಲಿ ಎಲ್ಲ ಹುಡುಕಾಡ್ತಾ ಇದ್ದಾರೆ, ಯಾರಿಗೋ ಸಿಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಈಗ. ಆಗೋಳಿ ನೋಡಿ 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 ಕೂಡ್ಲೆ ಒಬ್ಬರು ಹುಡುಕಾಡುವಾಗ ಅಲ್ಲಿಗೆ ಬಂದು ಇನ್ನೊಬ್ಬರು ಬಂದು ತೊಂದರೆ ಕೊಡಬೇಡಿ. ಎಲ್ಲರೂ ಕೂಡ ನೀವು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಬೇಗ ಬೇಗ ಹುಡುಕಾಡಿ. ಯಾರಿಗೋ ಸಿಗುವಂತ ಸಾಧ್ಯತೆಗಳಿವೆ. ಅಗೋಳಿ ಅಗೋಳಿ ಸಿಕ್ಕಿತು ಸಿಕ್ಕಿತು ಹಗ್ಗ ಸಿಕ್ಕಿತು. ಆದ್ರೆ ಹಗ್ಗ ಅಲ್ಲ ಬೇಕಾದ್ರೆ ನಮಗೆ ಸ್ಟೀಲ್ ಪಾತ್ರದಲ್ಲಿ ನಿಧಿಯನ್ನು ಇಟ್ಟಿದ್ದೇವೆ. ನಿಧಿಯನ್ನು ಆಗೋಳಿ ಅಗೋಳಿ ಅಗೋಳಿ ಹೋಗ್ತಾ ಇದ್ದಾರೆ ಆ ಕಡೆಗೆ. ಆದ್ರೆ ಅವರು ಆಚೆಗೆ ಸ್ವಲ್ಪ ಆಚೆಗೆ ತಿರುಗಿದ್ರು. ಅಲ್ಲೆಲ್ಲ ಹಿಂದೆ 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 ಬನ್ನಿ ಹಿಂದೆ. ಜೀವನ ಶಾಲೆಯಿಂದ ಎನ್ಸಿಸಿ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಈಗ ನಿಧಿಯನ್ನು ಹುಡುಕ್ಲಿಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಎನ್ ಸಿ ಸಿ ಅಂದ್ರೆ ವಿಶೇಷವಾಗಿ ತರಬೇತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು. ಅವರು ಕೂಡ ಈಗ ನಿಧಿಯನ್ನು ಹುಡುಕಿ ನಮಗೆ ಸಹಕಾರ ನೀಡಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇವೆ. ನಿಮ್ಮ ಹೆಸರು? ಲೋಹಿತಾಕ್ಷಯ್ ಅವರಿಗೆ ನಿಧಿ ಸಿಕ್ಕಿರುತ್ತದೆ. ಮಧ್ಯದಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಅಖಿಲೇಶ್ ಅವರು ವಿಶೇಷವಾಗಿ ವಿಡಿಯೋ ಶೂಟಿಂಗ್ ಮಾಡಿ ಅದನ್ನು ಆಮೇಲೆ ಯೂಟ್ಯೂಬ್ನಲ್ಲೆಲ್ಲ ಹಾಕುವಂತ ಏರ್ಪಾಡಿದೆ ಅಂತ ಕಾಣ್ತದೆ. ದಯವಿಟ್ಟು ಸಾಂಗ್ ಸಾಂಗ್ ಸಾಂಗ್
ಕೂಡ ಆ ನಿಧಿಯನ್ನು ಇಟ್ಟುಕೊಂಡು ಒಂದು ಎಲ್ಲರೂ ಕೂಡ ಜೊತೆಯಾಗಿ ಅದನ್ನು ವಿಜೃಂಭಿಸಬೇಕು. ಆ ನೋಡಿ ನಿಧಿ ಕುಂಭದಲ್ಲಿ ಬಹಳ ಅಮೂಲ್ಯವಾದಂತಹ ನಿಧಿ ತುಂಬಿಕೊಂಡಿದೆ. ನಮ್ಮೆಲ್ಲರ ನೆಚ್ಚಿನ ಬಹಳ ಒಳ್ಳೆಯ ಅಂತದ್ದು ಇಂತಹ ಈ ಮಣ್ಣಿನಲ್ಲಿ ನಾವು ಅದನ್ನು ನಿಧಿಯನ್ನು ಹುಡುಕಿದಂತಹದ್ದು ವಿಶೇಷ. ಹಾಗೆ ಈ ಮಣ್ಣೇ ನಮಗೆ ಅನ್ನ ನೀಡುವಂತಹದ್ದು. ಈ ಮಣ್ಣಿನ ಮಕ್ಕಳಾಗಿ ನಾವು ವಿಜೃಂಭಿಸಬೇಕಾಗಿದೆ. ಎಲ್ಲರೂ ಕೂಡ ಗದ್ದೆಗಿಳಿಯಿರಿ, ಮಕ್ಕಳು ಕೂಡ ಗದ್ದೆಗಿಳಿಯಿರಿ, ಆ ನಿಧಿಯ ಜೊತೆಯಲ್ಲಿ ಎಲ್ಲರೂ ಕೂಡ ಕುಣಿದಾಡಬೇಕು. ಈಗ ಸಾಂಗ್ ಬರ್ತದೆ, ಆ ಸಾಂಗಿಗೆ ಎಲ್ಲರೂ ಕೂಡ ಕುಣಿದಾಡಬಹುದು ಎಂಬುದು. ಹಾ, ವಿಜೃಂಭಿಸ್ತಾ ಇದ್ದಾರೆ ನೋಡಿ ನೋಡಿ ಯಾರ ತಲೆ.